ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನೀವು ನೀವೇನಾದರೂ ಒಂದು ಒಳ್ಳೆ ಪರ್ಸ್ನಲ್ ಲೋನ್ ಅಥವಾ ಬಿಸ್ನೆಸ್ ಲೋನ್ ತೊಗೋಬೇಕು ಅಂದ್ಕೊಂಡಿದ್ರೆ ನಿಮಗೆ ಯಾವುದೇ ಲೋನ್ ಅಪ್ಲಿಕೇಶನಿಂದ ಅಥವಾ ಲೋನ್ ಕಂಪನಿಯಿಂದ ಲೋನ್ ಸಿಕ್ತಿಲ್ಲ ಅಂತಂದರೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮಗೋಸ್ಕರ ಒಂದು ಒಳ್ಳೆ ಸಿಹಿ ಸುದ್ದಿ ಹಾಗೆ ಗುಡ್ ನ್ಯೂಸನ್ನು ತೊಗೊಂಬಂದಿದ್ದೀನಿ ಗೈಸ್ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಲೋನ್ ಪ್ರೊವೈಡರ್ ಬ್ಯಾಂಕನ್ನು ತೊಗೊಂಬಂದಿದ್ದೀನಿ ಈ ಒಂದು ಬ್ಯಾಂಕ್ನಿಂದ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು ಗೈಸ್ ಯಾವುದೇ ಥರದ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಹೌಸ್ ಲೋನ್ ಲೋನ್ ಬಿಸ್ನೆಸ್ ಲೋನ್ ಆಗಿರಬಹುದು ಟ್ರಾವೆಲ್ ಲೋನ್ ಆಗಿರಬಹುದು ಕಾರ್ ಲೋನ್ ಆಗಿರ್ಬೋದು ಲೋನ್ ಲೋನ್ಗೋಸ್ಕರ ನೀವು ಅಪ್ಲೈ ಅನ್ನ ಮಾಡ್ಕೊಬಹುದು ಗೈಸ್ ಯಸ್ ಗೈಸ್ ನೀವೇನಾದರೂ ಒಂದು ಲೋನ್ ತಗೋಬೇಕು ಅನ್ಕೊಂಡಿದ್ರೆ ಬಹಳ ಕಡಿಮೆ ಡಾಕ್ಯುಮೆಂಟ್ಸ್ ಇಲ್ಲಿ ನಿಮಗೆ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಹಾಗೆ ಯಾವುದೇ ಬ್ಯಾಂಕ್ಗೆ ನೀವು ಚಕ್ಕರ್ ಹೊಡೆಯೋ ಅವಶ್ಯಕತೆ ಇಲ್ಲ ಗೈ ಯಾವುದೇ ತೊಂದರೆ ಇಲ್ಲ ನೀವು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೋದು ನೀವು ಸ್ಯಾಲ್ರಿಡ್ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ಯಾವುದೇ ಥರದ ನೀವು ಜಾಬ್ ಮಾಡ್ತಾ ಇರಬಹುದು ನಿಮಗೆ ಲೋನ್ ಅನ್ನೋದು ಸಿಗುತ್ತೆ ಗೈಸ್ ಓಕೆ ಸೊ ಇಲ್ಲಿ ಯಾವ ರೀತಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕು ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೇಕು ಸೊ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಪ್ರಾಸೆಸ್ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೀವು ನೋಡಿ ಗೈಸ್ ಓಕೆ ಸೊ ಇಲ್ಲಿ ಹದಿನೈದು ಲಕ್ಷದವರೆಗಿನ ಲೋನ್ ಆಫರ್ ಅನ್ನ ಈ ಒಂದು ಬ್ಯಾಂಕ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಹಾಗೆ ನಿಮ್ಮ ಮೊಬೈಲ್ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಂತಾನೆ ನೀವು ಮನೆಯಲ್ಲೇ ಕುಳಿತುಬಿಟ್ಟು ಈ ಬ್ಯಾಂಕ್ ನಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈನ ಮಾಡ್ಕೋಬಹುದು ಗೈಸ್ ನೋಡಿ ಗೈಝ್ ಬ್ಯಾಂಕ್ ಬರ್ತಾ ಇರೋದು ಆಕ್ಸಿಸ್ ಬ್ಯಾಂಕ್ ಅಂತ ಸೊ ನಿಮಗೆಲ್ಲ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಇದೆ ಒಂದು ಪ್ರೈವೇಟೈಸ್ಡ್ ಬ್ಯಾಂಕ್ ಆಗಿದೆ ಈ ಒಂದು ಬ್ಯಾಂಕ್ ಏನಿದೆ ಇದು ಫೇಮಸ್ ಬ್ಯಾಂಕ್ ಗೈಸ್ ಓಕೆ ಇಂಡಿಯಾದಲ್ಲೇ ಈ ಒಂದು ಬ್ಯಾಂಕ್ ನಲ್ಲಿ ಹಲವಾರು ಜನರ ಅಕೌಂಟ್ಸ್ ಕೂಡ ಇರಬಹುದು ನಿಮ್ಮಲ್ಲಿ ಹಾಗೆ ಹಲವಾರು ಜನ ಅಕೌಂಟ್ಸ್ ಇಲ್ಲಿ ಮಾಡಿದ್ದಾರೆ ಒಂದು ಒಳ್ಳೆ ಬ್ಯಾಂಕ್ ಗೈಸ್ ಇದು ಓಕೆ ಸೊ ಆಕ್ಸಿಸ್ ಬ್ಯಾಂಕ್ ಇಂದಾನೇ ನೀವು ಲೋನ್ಗೋಸ್ಕರ ಅಪ್ಲೈನ ಮಾಡ್ಕೋಬೇಕಾಗತ್ತೆ ಸೊ ಯಾವ ರೀತಿ ಅನ್ನೋದನ್ನ ಈಗ ಕಂಪ್ಲೀಟ್ ಆಗಿ ನಿಮಗೆ ಪ್ರೊಸೆಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲಾಗಿ ಬರುತ್ತೆ ಹಾಗೆ ಈ ಒಂದು ವಿಡಿಯೋಗೆ ಸಣ್ಣದೊಂದು ಲೈಕ್ ಅನ್ನ ಮಾಡ್ಬಿಡಿ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇವಾಗ ಮೊದಲೇದಾಗಿ ನೋಡಿ ಗೈಸ್ ಬೆನಿಫಿಟ್ಸ್ ಬಗ್ಗೆ ತಿಳಿಯೋಣ ಸೊ ಈ ಒಂದು ಬ್ಯಾಂಕ್ ನಿಮಗೆ ಏನೇನೆಲ್ಲ ಬೆನಿಫಿಟ್ಸನ್ನು ಕೊಡುತ್ತೆ ಓಕೆ ಇದು ಕೂಡ ನೀವು ತಿಳ್ಕೊಳೋದು ಬಹಳ ಮುಖ್ಯ ಆಗುತ್ತೆ ಓಕೆ ಮೊದಲೇದಾಗಿ ಇಲ್ಲಿ ಬೆನಿಫಿಟ್ಸ್ಗಳನ್ನು ನೋಡೋದಾದ್ರೆ ಇಲ್ಲಿ ಲಾಂಗ್ ಟೆನ್ಯೂರ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಗೈಸ್ ಅಂದರೆ ನಿಮಗೆ ಇಲ್ಲಿ ರಿಪೇಮೆಂಟ್ ಟೈಮನ್ನು ಹೆಚ್ಚು ಕೊಡುತ್ತೆ ಒಂದು ವರ್ಷ ಎರಡು ವರ್ಷ ಐದು ವರ್ಷದ ಮಠ ನಿಮಗೆ ಇಲ್ಲಿ ರೀಪೇಮೆಂಟ್ ಟೈಮ್ ಅನ್ನ ಕೊಡುತ್ತೆ ಲೋ ಇಂಟ್ರೆಸ್ಟ್ ರೇಟ್ ಅನ್ನೋದು ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಇಲ್ಲಿ ಅಪ್ಲಿಕೇಶನ್ಸ್ ಏನಿರ್ತವೆ ಲೋನ್ ಪ್ರೊವೈಡರ್ ಅಪ್ಲಿಕೇಶನ್ಸ್ ಅಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನು ನಿಮಗೆ ಹೇರ್ತಾರೆ ಸೊ ಅದ್ರದ್ದು ಬಿಟ್ಬಿಟ್ಟು ನೀವು ಇಲ್ಲಿ ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಲೋ ಇಂಟ್ರೆಸ್ಟ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಬಹಳ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಲೋನ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ ಹಾಗೆ ಇಲ್ಲಿ ಹೈ ಲೋನ್ ಅಮೌಂಟ್ ಅನ್ನೋದು ಕೊಡುತ್ತಾರೆ ಅಪ್ಲಿಕೇಶನ್ಸ್ಗಳಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಬಹಳ ಕಡಿಮೆ ಲೋನ್ ಅಮೌಂಟ್ ಅನ್ನು ಕೊಡ್ತವೆ ಬಟ್ ಇಲ್ಲಿ ಬ್ಯಾಂಕ್ ಏನಿದೆ ಇದು ನಿಮಗೆ ಹೈ ಅಮೌಂಟ್ ಆಫ್ ಲೋನ್ ಅಮೌಂಟ್ ಅನ್ನೋದು ಗೈಸ್ ಓಕೆ ಹೈ ಲೋನ್ ಅಮೌಂಟ್ ಅನ್ನೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೀವು ಇಲ್ಲಿ ಅಪ್ಲೈನ ಮಾಡ್ಕೋಬೋದು ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ ನೆಕ್ಸ್ಟು ಬ್ಯಾಂಕ್ ಸ್ಟೇಟ್ಮೆಂಟು ಸ್ಯಾಲ್ರಿ ಸ್ಲಿಪ್ ಇರಬೇಕಾಗುತ್ತೆ ನೆಕ್ಸ್ಟು ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮ್ಮ ಕಡೆ ಇಲ್ಲಿ ಐ ಟಿ ರಿಟರ್ನ್ಸ್ ಅನ್ನೋದು ಇರಬೇಕಾಗುತ್ತೆ ಅಂದರೆ ನೀವು ಐ ಟಿ ಫೈಲ್ ಮಾಡ್ತಿರಲ್ವಾ ಸೊ ಐ ಟಿ ಫೈಲ್ದು ನಿಮಗೆ ಫೈಲ್ ಇರಬೇಕಾಗುತ್ತೆ ಅದನ್ನು ಪಿ ಡಿ ಎಫ್ ಮಾಡ್ಕೋಬೇಕು ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡೋದು ಇರುತ್ತೆ ಓಕೆ ಸೊ ಇಷ್ಟಿರುತ್ತೆ ಹಾಗೆ ನಿಮ್ಮ ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಏಜ್ ನಿಮ್ಮದು ಟ್ವೆಂಟಿ ಒನ್ ಪ್ಲಸ್ ಇರಬೇಕಾಗುತ್ತೆ ಓಕೆ ಟ್ವೆಂಟಿ ಒನ್ ಪ್ಲಸ್ ಅಂದರೆ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಇಲ್ಲಿ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಹಾಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತಪ್ಪ ಅಂತಂದರೆ ನಿಮಗೆ ಹೆಚ್ಚು ಲಿಮಿಟ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಓಕೆ ಯಾರ್ಯಾರೆಲ್ಲ ನೋಡಿ ಯಾರ್ಯಾರಿಗೆಲ್ಲ ನೀಡಿದೆ ಅವರು ಇವಾಗ ಅಪ್ಲಾನ ಮಾಡ್ಕೋಬೋದು ಓಕೆ ಇವಾಗ ಕಂಪ್ಲೀಟ್ ಪ್ರೊಸೆಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಓಕೆ ಮೊದಲದಾಗಿ ನೀವು ಯಾವುದಾದ್ರೂ ಒಂದು ಬ್ರೌಸರಿಗೆ ಬನ್ನಿ ನಿಮ್ಮ ಕ್ರೋಮ್ ಬ್ರೌಸರ್ ಇತ್ತು ಕ್ರೋಮ್ ಬ್ರೌಸರ್ಗೆ ಬನ್ನಿ ಅಥವಾ ನಿಮ್ಮ ಕಡೆ ಯಾವುದೋ ಬ್ರೌಸರ್ ಇತ್ತಪ್ಪ ಅಂದ್ರೆ ಎಮ್ ಐ ಬ್ರೌಸರ್ ಇತ್ತು ಅಥವಾ ಬೇರೆ ಬ್ರೌಸರ್ ಇರ್ತದೆ ಅದನ್ನು ಓಪನ್ ಅನ್ನು ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ ಆಕ್ಸಿಸ್ ಬ್ಯಾಂಕ್ ಲೋನ್ ಅಂತ ಅಂದ್ಬಿಟ್ಟು ಓಕೆ ಸೊ ಆಕ್ಸಿಸ್ ಬ್ಯಾಂಕ್ ಲೋನ್ ಅಂತ ನೀವು ಸರ್ಚ್ ಮಾಡಿಕೊಂಡ್ರೆ ನೀವು ಆ್ಯಡ್ಸ್ ಅನ್ನು ಇರ್ತವೆ ಆ್ಯಡ್ಸ್ ಅನ್ನ ಸ್ಕಿಪ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ನೋಡಲಿಕ್ಕೆ ಸಿಗುತ್ತೆ ಓಕೆ ಸೊ ನೋಡ್ತಾ ಇರ್ಬೋದು ಹೋಮ್ ಲೋನ್ ಆಗಿರ್ಬೋದು ಎಲ್ಲ ಲೋನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ಪರ್ಸನಲ್ ಲೋನ್ ಕೂಡ ಗೈಸ್ ಪರ್ಸನಲ್ ಲೋನ್ ಬೇಕಾ ಪರ್ಸನಲ್ ಲೋನ್ ಹೋಮ್ ಲೋನ್ ಬೇಕಾ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿರುತ್ತೆ ಡಬ್ಲ್ಯೂ 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 ಡಾಟ್ ಬ್ಯಾಂಕ್ ಡಾಟ್ ಕಾಮ್ ರೀಟೇಲ್ ಲೋನ್ಸ್ ಅಂತ ಇರುತ್ತೆ ಇಲ್ಲಪ್ಪ ಅಂತಂದ್ರೆ ಕೆಳಗಡೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ಇರುತ್ತೆ ಸೊ ನೀವು ಡೈರೆಕ್ಟ್ ಲಿಂಕ್ ನಲ್ಲಿ ಬಂದ್ಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ ಈ ಒಂದು ಸೈಟ್ ನಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದು ನೋಡ್ತಾ ಇರಬಹುದು ನಾನು ಅಫಿಶಿಯಲ್ ಸೈಟ್ ಮೇಲೆ ಇದ್ದೀನಿ ಆಕ್ಸಿಸ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅನ್ನೋದು ಅಂತ ಇದೆ ಓಕೆ ಸೊ ಪರ್ಸನಲ್ ಲೋನ್ಸ್ ಮೇಲೆ ಕೊಡ್ತಾರೆ ಗೋಲ್ಡ್ ಲೋನ್ ಕೊಡ್ತಾರೆ ಓಕೆ ನೀವು ಇಲ್ಲಿ ಸಿವಿಲ್ ಸ್ಕೋರ್ ಅನ್ನ ನೋಡ್ಕೊಬಹುದು ನೀವು ಫ್ರೀ ಆಗಿ ಓಕೆ ಸೊ ಇಷ್ಟಿರುತ್ತೆ ನೋಡ್ತಾ ಇರಬಹುದು ಹಲವಾರು ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಬಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡ್ತಾ ಇರಬಹುದು ಹೋಮ್ ಲೋನ್ ಇದೆ ಪರ್ಸನಲ್ ಲೋನ್ ಇದೆ ಬಿಸ್ನೆಸ್ ಲೋನ್ ಇದೆ ಕಾರ್ ಲೋನ್ ಇದೆ ಟೂ ವೀಲರ್ಸ್ ಲೋನ್ ಇದೆ ಲೋನ್ ಆಗೇನೆಸ್ಟ್ ಸೆಕ್ಯೂರಿಟೀಸ್ ಇದೆ ಎಜುಕೇಶನ್ ಲೋನ್ ಇದೆ ಲಾಂಗ್ ಲೋನ್ ಆಗೇನೆಸ್ಟ್ ಪ್ರಾಪರ್ಟಿ ಇದೆ ಗೋಲ್ಡ್ ಲೋನ್ ಇದೆ ಲೋನ್ ಆಗೇನೆಸ್ಟ್ ಎಫ್ ಡಿ ಇದೆ ಹಾಲಿಡೇ ಲೋನ್ ಇದೆ ಹಲವಾರು ಲೋನ್ ನಿಮಗೆ ನೋಡ್ಲಿಕ್ಕೆ ಸಿಗತಾಗೈತ ಓಕೆ ನೀವು ಇದರಲ್ಲಿ ಯಾವುದಾದ್ರೂ ಕೂಡ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೋದು ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಪರ್ಸ್ನಲ್ ಲೋನ್ ಗೈಸ್ ಓಕೆ ಸಿ ನೀವು ಯಾವುದಾದ್ರು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಹೋಮ್ ಲೋನ್ ಬೇಕಿತ್ತು ಅಂದರೆ ಹೋಮ್ ಲೋನ್ಗೆ ಅಪ್ಲೈ ಮಾಡ್ಕೋಬೋದು ಅಥವಾ ಪರ್ಸ್ನಲ್ ಲೋನ್ ಬೇಕಿತ್ತು ಪರ್ಸ್ನಲ್ ಲೋನ್ಗೆ ಬಿಸ್ನೆಸ್ ಲೋನ್ಗೆ ಕಾರ್ ಲೋನ್ಗೆ ಯಾವುದಾದ್ರೂ ನೀವು ಅಪ್ಲೈನ ಮಾಡ್ಕೊಬೋದು ಬಟ್ ಎಲ್ಲ ಪ್ರೊಸೆಸ್ ಇಲ್ಲಿ ಸೇಮ್ ಇರುತ್ತೆ ಗೈಸ್ ಓಕೆ ಸೊ ಯಾವುದೇ ಇಲ್ಲಿ ಚೇಂಜಸ್ ಇರಲ್ಲ ಸೇಮ್ ಇರುತ್ತೆ ಸೊ ಪರ್ಸನಲ್ ಪರ್ಸ್ನಲ್ ಲೋನ್ಗೆ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ಇಲ್ಲೇ ತೋರಿಸ್ಕೊಡ್ತೀನಿ ಅದು ಅವೇಲ್ ಪರ್ಸನಲ್ ಲೋನ್ ಫಾರ್ ಹಾಲಿಡೇ ಹೋಮ್ ರಿನೋವೇಷನ್ ಆ್ಯಂಡ್ ಮ್ಯಾರೇಜ್ ಅಟ್ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇದೆ ಓಕೆ ಅದು ನೀವೇನಾದರೂ ಮನೆಯನ್ನು ಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಹಾಲಿಡೇಗೆ ನಿಮಗೆ ಲೋನ್ ಬೇಕಿತ್ತು ಅಥವಾ ನಿಮ್ಗೆ ಏನಾದರೂ ಮ್ಯಾರೇಜ್ ಇತ್ತು ಮನೆಯಲ್ಲಿ ಏನಕ್ಕಾದ್ರೂ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಇದೇನು ರೀಸನ್ ಕೊಡೋ ಅವಶ್ಯಕತೆ ಕೂಡ ನಿಮಗೆ ಇಲ್ಲಿ ಇರೋದಿಲ್ಲ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪ್ಲೋರ್ ಮೋರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಕೋಬೇಕಾಗತ್ತೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಏನೇನೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು ನೋಡ್ತಾ ಇರಬಹುದು ಮಿನಿಮಮ್ ಇಲ್ಲಿ ನಿಮಗೆ ಐವತ್ತು ಸಾವಿರ ಕೊಡುತ್ತೆ ಐವತ್ತು ಸಾವಿರ ಮ್ಯಾಕ್ಸಿಮಮ್ ಹದಿನೈದು ಲಕ್ಷದವರೆಗೆ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಓಕೆ ನಿಮ್ಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಮೆಡಿಕಲ್ ಕೂಡ ನೀವು ಗೋಸ್ಕರ ನೀವು ತೊಗೊಂಬೋದು ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ನಿಮ್ದು ಇರಬೇಕಾಗುತ್ತೆ ನಿಮ್ಮ ಐಡಿ ಇರಬೇಕು ಇನ್ಕಮ್ ಅಂಡ್ ರಿಸ್ಟ್ ಪ್ರೂಫ್ ಇರಬೇಕಾಗತ್ತೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಓದ್ಕೋಬೇಕು ಸೊ ಇಲ್ಲಿ ಟೆನ್ಯೂರ್ ಕೂಡ ಕೊಟ್ಟಿದ್ದಾರೆ ಟ್ವೆಲ್ ಟು ಸಿಕ್ಸ್ಟಿ ಮಂತ್ಸ್ ಇಲ್ಲಿ ನಿಮಗೆ ಟೆನ್ಯೂರ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಓಕೆ ಈ ಟೆನ್ಯೂರ್ ಅಲ್ಲಿ ನೀವು ರೀಪೇಮೆಂಟ್ ಮಾಡಬೇಕಾಗುತ್ತೆ ಸೊ ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೋಬೋದು ಓಕೆ ಇಲ್ಲಿ ಪರ್ಸನಲ್ ಲೋನ್ ಇ ಎಮ್ ಐ ಕ್ಯಾಲ್ಕುಲೇಟ್ರ್ ಕೂಡ ಇದೆ ಸೊ ಈ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಓಕೆ ನಿಮಗೆ ಕ್ಯಾಲ್ಕುಲೇಟರ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ ಸೊ ಬೆಸ್ಟ್ ಅಂತಲೇ ಹೇಳಬಹುದು ಇಲ್ಲಿ ನೋಡ್ತಾ ಇರ್ಬೋದು ಲೋನ್ ಅಮೌಂಟ್ ಇಲ್ಲಿ ಫಿಫ್ಟಿ ತೌಸಂಡ್ ಇವಾಗ ನಾನು ತೊಗೊಂಡ್ರೆ ಸೊ ಇಂಟ್ರೆಸ್ಟ್ ರೇಟ್ ಇಲ್ಲಿ ಟೆನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಆಪರ್ ಆನಕೊಡ್ರೆ ಇಲ್ಲಿ ಟೆನ್ ಇವ್ರು ನೋಡ್ತಾ ಇರ್ಬೋದು ಹನ್ನೆರಡು ತಿಂಗಳವರೆಗೆ ನಾನು ಏನಾದರೂ ತೊಗೊಂತರ ಅಂತಂದರೆ ಈ ನೋಡ್ತಾ ಇರ್ಬೋದು ಇಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ನೋಡ್ತಾ ಇರ್ಬೋದು ಇ ಎಮ್ ಐ ಸೊ ಫೋರ್ ತೌಸಂಡ್ ನಾಲ್ಕು ಸಾವಿರದ ನಾಲ್ಕುನೂರ ಏಳು ರೂಪಾಯಿ ಅನ್ನೋದು ಆಗುತ್ತೆ ಸೊ ಗೆಟ್ ಕಾಲ್ ಬ್ಯಾಕ್ ಅಂತ ಇದೆ ಸೊ ನೀವು ನೋಡ್ಕೊಬೋದು ಇಂಟ್ರೆಸ್ಟ್ ಅಮೌಂಟ್ ನೋಡ್ತಾ ಇರ್ಬೋದು ಎರಡು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಅಷ್ಟೇ ನಿಮ್ದು ಇಂಟ್ರೆಸ್ಟ್ ಅನ್ನೋದು ಬಳೋದು ಒಂದು ವರ್ಷಕ್ಕೆ ಓಕೆ ಟೋಟಲ್ ಅಮೌಂಟ್ ಪಿ ಎ ಎಷ್ಟಿರುತ್ತೆ ಫಿಫ್ಟಿ ಟೂ ತೌಸಂಡ್ ಏಯ್ಟ್ ಏಯ್ಟಿ ಸಿಕ್ಸ್ ರುಪೀಸ್ ಅನ್ನೋದು ಇರುತ್ತೆ ಓಕೆ ಒನ್ ಮಂತ್ ಓ ಇಲ್ಲಿ ಒನ್ ಮಂತಿಂದ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸಿದ್ರೆ ಫಿಫ್ಟಿ ತೌಸಂಡ್ಗೆ ಸೊ ಫೋರ್ ತರ್ಟಿ ಸೆವೆನ್ ಇರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಡ್ಯೂರಿಂಗ್ ಇದೆಯಂತೆ ತ್ರೀ ತೌಸಂಡ್ ನೈನ್ ಸೆವೆಂಟಿ ಇರುತ್ತೆ ಸೊ ಫಾರ್ಟಿ ಸಿಕ್ಸ್ ತೌಸಂಡ್ ತರ್ಟಿ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಸೊ ಇಷ್ಟಿರುತ್ತೆ ನೋಡ್ಕೊಬೋದು ನೋಡ್ಕೊಂಬಿಟ್ಟು ನೀವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸೊ ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಇಡಿದೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಕೂಡ ಅಪ್ಲೈ ಮಾಡ್ಕೊಬೋದು ಇಲ್ಲಿ ಆಲ್ರೆಡಿ ಎರಡಾಗಿ ಅರವತ್ತು ವರ್ಷದ ಒಳಗಿನ ಏಜ್ ಒಳಗೆ ಇರಬೇಕು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ನೆಕ್ಸ್ಟ್ ಇಲ್ಲಿ ಮಿನಿಮಮ್ ನೆಟ್ ಮಂತ್ಲಿ ಇನ್ಕಮ್ ಇಲ್ಲಿ ಹದಿನೈದು ಸಾವಿರ ಇರಬೇಕಾಗುತ್ತೆ ಅಂದ್ರೆ ನಿಮ್ಮ ಸ್ಯಾಲ್ರಿ ಇಲ್ಲಿ ಹದಿನೈದು ಸಾವಿರ ಮೇಲ್ಪಟ್ಟಿತ್ತಪ್ಪ ಅಂತಂದ್ರೆ ಮಾತ್ರ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ ಇಲ್ಲಪ್ಪ ಅಂದ್ರೆ ಅಪ್ಲೈ ಮಾಡ್ಕೊಳ್ಳೋದು ವೇಸ್ಟ್ ಅಂತಾನೆ ಹೇಳ್ಬೋದು ಗೈಸ್ ಇಲ್ಲಿ ನೀವು ಹೆಚ್ಚಿಗೆನೆ ಹಾಕಿ ಓಕೆ ನಿಮ್ದು ಇಲ್ಲಾಂದ್ರೂ ಕೂಡ ಹೆಚ್ಚಿಗೆನೇ ತೋರಿಸ್ಬೇಕಾಗತ್ತೆ ಸೊ ಹಂಗಂದ್ರೆ ಕೂಡ ಸಿಗೋ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಓಕೆ ಸೊ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಆಲ್ರೆಡಿ ಹೇಳಿದಾಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ ನೆಕ್ಸ್ಟ್ ಲೋನ್ ಅಗ್ರಿಮೆಂಟ್ ಡ್ಯೂಲಿ ಸೈನ್ಡ್ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ಅದೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಕೆ ವೈ ಸಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಿಗ್ನೇಚರ್ ಪ್ರೂಫ್ಸ್ ಆಗಿ ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾ ಇದ್ದಾರೆ ಇನ್ಕಮ್ ಪ್ರೂಫ್ಸ್ ಸಲಾಗಿ ನಿಮ್ಮ ಸ್ಯಾಲರಿ ಸ್ಲಿಪ್ ಅನ್ನೋದು ಬೇಕಾಗುತ್ತೆ ಹಾಗೆ ಪೇ ಸ್ಲಿಪ್ಸ್ ಅನ್ನೋದು ಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಅದರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದಾರಲ್ವಾ ಸೊ ಇಲ್ಲಿ ಎರಡು ಆಲ್ರೆಡಿ ಹೇಳಿದಾಗ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ವಿಡಿಯೋ ಕೆ ವೈ ಸಿ ಮೂಲಕ ನಿಮ್ಮ ಕೆ ವೈ ಸಿ ಕೂಡ ಇಲ್ಲಿ ಮಾಡ್ಕೊತಾರೆ ಓಕೆ ಸೊ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋ ಅಂತ ಕೆಳಗಡೆ ಇದೆ ಅಲ್ಲ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಪೇಜ್ಗೆ ನಿಮ್ಗೆ ಸೊ ಅನ್ನ ಮಾಡುತ್ತೆ ರಿಡೈಕ್ಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಐ ಆಮ್ ಆನ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಇರುತ್ತೆ ನೀವೇನಾದರೂ ಆಕ್ಸಿಸ್ ಬ್ಯಾಂಕ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಐ ಆಮ್ ನಾಟ್ ಆನ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಸಿಟಿ ಅಂತ ಕೇಳ್ತಾ ಇದೆ ನಿಮ್ಮ ಸಿಟಿಯನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಇಸ್ಟ್ರೋಲ್ಲಿ ನಿಮ್ಮ ಸಿಟಿ ಇಲ್ಲಿ ಇಲ್ಲ ಅಂತಂದ್ರೆ ಜಸ್ಟ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇನ್ಕಮ್ ಅನ್ನ ಕೇಳ್ತಾ ಇದೆ ನೋಡಿ ಗೈಸ್ ಇಲ್ಲಿ ಇನ್ಕಮ್ ಅನ್ನ ನಿಮ್ಮದು ಕಡಿಮೆ ಇದ್ರೂ ಕೂಡ ನೀವು ಜಾಸ್ತಿ ಅನ್ನ ತೋರ್ಸಬೇಕಾಗತ್ತೆ ಸೊ ಇಲ್ಲಿ ಬಿಲೋ ಫಿಫ್ಟೀನ್ ಕೆ ಮಾತ್ರ ತೋರ್ಸೋಕೆ ಹೋಗ್ಬೇಡಿ ಸೊ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಕೆ ಅನ್ನ ಇಲ್ಲಿ ನಿಮ್ಮದು ತೋರಿಸಿಗೈತೆ ಓಕೆ ತೋರಿಸಿದ ತಕ್ಷಣ ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಸೊ ಗೈಸ್ ಅದು ಚೆಕ್ ಮಾಡುತ್ತಲ್ವಾ ಅಂತ ನೀವು ಕೇಳಬಹುದು ಬಟ್ ಹೇಳ ಬರಲ್ಲ ನಿಮ್ಮದು ಲಕ್ ಚೆನ್ನಾಗಿತ್ತಪ್ಪ ಅಂದರೆ ಸಿಕ್ಕರೆ ಸಿಗ್ಬೋದು ಓಕೆ ಸೊ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಂಬರ್ ಕೇಳ್ತಾ ಇದೆ ಜಸ್ಟ್ ಇದನ್ನು ಎಕ್ಸಿಸ್ಟಿಂಗ್ ನೋ ಅಂತನೇ ಹೇಳಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೇಟ್ ಕೇಳುತ್ತೆ ಸ್ಟೇಟನ್ನು ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಯಾಲ್ರಿ ಅಂತ ಕೇಳುತ್ತೆಗೈಸ್ ನೀವು ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ನೀವು ಸ್ಯಾಲ್ರಿಡ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಮೊದಲೇದಾಗಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಕೇಳುತ್ತೆ ನೀವು ಸ್ಯಾಲ್ರಿಡ್ ಇದ್ರೆ ಸ್ಯಾರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೇಮನ್ನು ಕೇಳುತ್ತೆ ನೇಮನ್ನು ಸೆಲೆಕ್ಟ್ ಮಾಡ್ಕೊಡಿ ಫುಲ್ ಫುಲ್ ನೇಮನ್ನು ಹಾಕಿ ಗೈಸ್ ಯಾವ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಇದೆಯೋ ಅದೇ ನೇಮನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಅನ್ನು ಕೇಳುತ್ತೆ ಗೈಸ್ ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಿ ನೆಕ್ಸ್ಟು ಸಿಟಿಯನ್ನು ಕೇಳುತ್ತೆ ಗೈಸ್ ನಿಮ್ಮ ಸಿಟಿ ಯಾವ್ದು ಬರುತ್ತೆ ನೋಡ್ಕೊಳ್ಳಿದ್ರಲ್ಲಿ ಸಿಟಿ ಅನ್ನ ಹಾಕಬೇಕಾಗುತ್ತೆ ಓಕೆ ಸೊ ಸಿಟಿಯನ್ನು ಕರೆಕ್ಟಾಗಿ ಹಾಕಿ ಗೈಸ್ ಓಕೆ ಯಾವುದೇ ರಾಂಗನ್ನು ಮಾಡ್ಕೋಬೇಡಿ ನೆಕ್ಸ್ಟ್ ಹಾಕಿದ ತಕ್ಷಣ ನೆಕ್ಸ್ಟು ಇಲ್ಲಿ ನಿಮಗೆ ಕ್ಯಾಪ್ಚನ ಕೇಳುತ್ತೆ ನೀವು ಕ್ಯಾಪ್ಚನ ಫಿಲ್ ಮಾಡೋಕೆ ಇಲ್ಲಿ ಇದೆ ಅಲ್ಲ ಎನ್ ಎಲ್ ಸಿಕ್ಸ್ ಟಿ ತ್ರೀ ಅಂತ ಸೊ ಈ ಕ್ಯಾಪ್ಚನ ಹಾಕಿ ನಿಮಗೆ ಇಲ್ಲ ಅಂತ ಜಸ್ಟ್ ಇದು ಮಾಡ್ಕೊಂಬಿಟ್ಟು ಹಾಕಿ ಓಕೆ ಹಾಕಿಬಿಟ್ಟು ಇಲ್ಲಿ ಐ ಅಥೋರೈಸ್ಡ್ ಮೇಲೆ ಇಲ್ಲಿ ಟಿಕ್ ಮಾಡ್ಕೊಂಡ್ಬಿಟ್ಟು ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅನ್ನ ಮಾಡ್ಕೊಳ್ಳಿ ಗೈಸ್ ಓಕೆ ಸೊ ನಾನು ಇಲ್ಲಿ ನಿಮಗೆ ಎಲ್ಲ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ ನಿಮಗೆ ಆಗ ತೋರಿಸ್ತೀನಿ ಓಕೆ ಸೊ ಗೈ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಟಿ ಪಿ ಅನ್ನೋದು ಬರುತ್ತೆ ಓ ಟಿ ಪಿ ಅನ್ನ ಇಲ್ಲಿ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಥ್ಯಾಂಕ್ ಯು ಮೆಸೇಜ್ ಅನ್ನೋ ಬರುತ್ತೆ ಸೊ ಥ್ಯಾಂಕ್ ಯು ಮೆಸೇಜ್ ಬಂದ ತಕ್ಷಣ ಓಕೆ ನ ಮಾಡ್ಕೊಳ್ಳಿ ಸೊ ನೋಡಿ ಗೈಸ್ ಆ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇಲ್ಲಿ ನೀವು ಕೆ ಸಿ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳುತ್ತೆ ಇಲ್ಲಿ ಇ ಕೆ ವೈ ಸಿ ಅಂಡ್ ವಿಡಿಯೋ ಕೆ ವೈ ಸಿ ಅಂತ ಇದೆ ನೆಕ್ಸ್ಟ್ ಸಬ್ಮಿಟ್ ಯೋರ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತ ಎರಡಿದೆ ಗೈಸ್ ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನೀವು ಇ ಕೆ ವೈ ಸಿ ಮಾಡ್ತೀರಾ ಅಂದರೆ ಆನ್ಲೈನಿಗೆ ಕೆ ವೈ ಸಿ ಮಾಡ್ತೀರಾ ಅಥವಾ ಇಲ್ಲಿ ಮ್ಯಾನ್ಯುವಲ್ ಆಗಿ ಬ್ಯಾಂಕ್ಗೆ ಹೋಗ್ಬಿಟ್ಟು ಕೆ ವೈ ಸಿ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದೆ ನಾವು ಇಲ್ಲಿ ಇ ಕೆ ವೈ ಸಿ ಆ್ಯಂಡ್ ವಿಡಿಯೋ ಕೆ ವೈ ಸಿ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟು ಅಗ್ರಿ ಆ್ಯಂಡ್ ಕನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಟಿಕ್ ಮಾಡ್ಕೊಂಬಿಟ್ಟು ಸಬ್ಮಿಟನ್ನು ಮಾಡ್ಕೊಳ್ಳಿ ನುಡಿಗೈಸ್ ಅದು ರೆಕಮೆಂಡೇ ಮಾಡ್ತಾ ಇದೆ ಈ ಕಿವೇಸ್ ಅಂತ ಸೊ ನಾ ಇಲ್ಲಿ ಇದೇ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಅನ್ನ ಮಾಡ್ಕೊತೇವೆ ಓಕೆ ನೆಕ್ಸ್ಟ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ ಗೈಸ್ ನಿಮ್ಮ ಟೋಲ್ ಡಿಜಿಟ್ ಆಧಾರ್ ನಂಬರ್ ಇಲ್ಲಿ ಅಪ್ಲೈ ಹಾಕೋಬೇಕಾಗುತ್ತೆ ಪ್ಯಾಕೆಟ್ನಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮಾಡಿದ ತಕ್ಷಣನೇ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆನೋ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿದ ತಕ್ಷಣ ನೇಮನ ಕೇಳುತ್ತೆ ನೇಮನ ಹಾಕೊಳ್ಳಿ ನೆಕ್ಸ್ಟ್ ಯಾವ ರೀತಿ ಪ್ಯಾನ್ ಕಾರ್ಡ್ ಅದೇ ಕಾರಣ ಅದು ಫೆಚ್ ಮಾಡ್ಕೊಳುತ್ತೆ ಸೊ ಫೆಚ್ ಮಾಡಕ್ ಬಿಡಿ ಓಕೆ ಫೆಚ್ ಮಾಡಿಲ್ಲ ಅಂದ್ರೆ ಎಲ್ಲ ಡೀಟೇಲ್ಸ್ ಅನ್ನು ಹಾಕೊಳ್ಳಿ ಓಕೆ ಡೀಟೇಲ್ಸ್ ಅಂತಂದ್ರೆ ನಿಮ್ಮ ಹೆಸರು ಹಾಕೊಳ್ಳಿ ಮೊದಲೇ ನೆಕ್ಸ್ಟ್ ಮಿಡಲ್ ನೇಮ್ ಹಾಕೊಳ್ಳಿ ಲಾಸ್ಟ್ ನೇಮ್ ಹಾಕೊಳ್ಳಿ ನೆಕ್ಸ್ಟ್ ಪ್ಯಾನ್ ನಂಬರ್ ನ ಹಾಕಬೇಕು ಅದೇ ಫೆಚ್ ಮಾಡಿಕೊಳ್ಳಿ ತೆಗೆದು ಓಕೆ ಫೆಚ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಒಂದು ತೋರಿಸುತ್ತೆ ಇಲ್ಲಿ ಮೇಲ್ ಕೇಳುತ್ತೆ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಇದ್ರೆ ಮೇಲೆ ಫಿಮೇಲ್ ಇದ್ರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಮತ್ತೆ ಕೇಳುತ್ತೆ ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ಇಲ್ಲಿ ಆಕ್ಯುಪೇಷನ್ ಅನ್ನ ಕೇಳುತ್ತೆ ಗೈಸ್ ನೀವು ಸ್ಯಾಲ್ರಿಡ್ ಇದ್ರೆ ಸಾಲರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಸ್ಯಾಲ್ರಿಡ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ನಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಕನ್ಫರ್ಮ್ ಮೇಲೆ ಇಲ್ಲಿ ಟಿಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಅಡ್ರೆಸ್ ಕೂಡ ಇದು ಫೆಚ್ ಮಾಡುತ್ತೆ ಅಷ್ಟು ಸ್ಮಾರ್ಟ್ ಇದೆ ಆಕ್ಸಿಸ್ ಸೊ ಸ್ಮಾರ್ಟ್ ಫೆಚ್ ಮಾಡ್ಬಿಟ್ಟು ನಿಮ್ಮ ಲೊಕೇಶನ್ಸ್ ಕೂಡ ನೀವು ಅಲೋ ಮಾಡ್ಲಿಕ್ಕೆ ಕೇಳುತ್ತೆ ಅಲೋ ಮಾಡ್ಕೊಳ್ಳಿ ಅಲೋ ಮಾಡಿದ ತಕ್ಷಣ ಕನ್ಫರ್ಮ್ ಅಡ್ರೆಸ್ ಅನ್ನ ಕೇಳುತ್ತೆ ಓಕೆ ಸೊ ಕನ್ಫರ್ಮ್ ಅಡ್ರೆಸ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಿಮಗೆ ಲಾಸ್ಟ್ ಸ್ಟೆಪ್ ಅನ್ನೋದು ಬರುತ್ತೆ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಓಕೆ ಈ ಲಾಗಿನ ಮಾಡ್ಕೋಬೇಕು ಅಥವಾ ನೀವು ಏನಾದರೂ ಆಲ್ರೆಡಿ ಇತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಇತ್ತಪ್ಪ ಅಂತಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗು ಲಾಗಿನ್ ಮಾಡ್ಕೋಬೇಕು ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಸೊ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಇದು ವೆರಿಫೈನ ಮಾಡ್ಕೋಬೇಕು ಓಕೆ ಸೊ ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತಂದರೆ ಇಂಟರ್ಮೆ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ನೀವು ಇಲ್ಲಿ ವೆರಿಫೈನ ಮಾಡ್ಕೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಲೋನ್ ಆಫರ್ ಅನ್ನ ತೋರಿಸುತ್ತೆ ನೀವು ಎಷ್ಟು ಎಲಿಜಿಬಲ್ ಇದ್ದೀರಾ ಅಂತಂದ್ಬಿಟ್ಟು ಸೊ ಲೋನ್ ಆಫರ್ನಲ್ಲಿ ನಿಮಗೆ ಎಷ್ಟು ಬೇಕು ಒಂದು ಪ್ಲಾನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಮೌಂಟ್ ಏನಿರುತ್ತೆ ಲೋನ್ ಅಮೌಂಟ್ ನಿಮಗೆ ಬ್ಯಾಂಕ್ ಡೈರೆಕ್ಟ್ ಆಗಿ ಸಬ್ಮಿಟ್ ಅನ್ನೋದಾಗುತ್ತೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಲೋನ್ ಅನ್ನೋದು ಡಿಸ್ಬರ್ಸ್ಮೆಂಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಓಕೆ ಸೊ ಯಾವಾಗ ಇದು ಇಷ್ಟಿರುತ್ತೆ ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಕೂಡ ನಾನು ಇದ್ರ ಮೇಲೆ ಮಾಡ್ತೀನಿ ಮೇಲೆ ಜಸ್ಟ್ ನೀವು ಕಮೆಂಟ್ ಮೇಲೆ ತಿಳ್ಸಿ ಗೈಸ್ ಕಮೆಂಟ್ ನಲ್ಲಿ ತಿಳಿಸಿ ಓಕೆ ಸೊ ಯಾವ ಗೈಸ್ ಇಷ್ಟಿರುತ್ತೆ ಸೊ ನೋಡಿ ಯಾರ್ಯಾರಿಗೆಲ್ಲ ಲೋನ್ ನೀಡಿತ್ತು ಅಂತಂದ್ರೆ ಮಾತ್ರ ಅಪ್ಲೈನ ಗೈಸ್ ಸೊ ಯಾ ಗೈಸ್ ಇದಾಗಿರುತ್ತೆ ಆಗಿರುತ್ತೆ ಐತಿ ವಿಡಿಯೋ ಸೊ ಹೇಗಷ್ಟು ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್